ನಮಸ್ಕಾರ. ನಾನು ಪ್ರಕಾಶ್ ಕುಂಬಾರ್, ಪತ್ರಕರ್ತ. ಭಾರತ ದೇಶದಲ್ಲಿ ಮಾರ್ಚ್ 24ರಂದು ಲಾಕ್ಡೌನ್ ಆದೇಶ ಆದ ತಕ್ಷಣ ಇಲ್ಲಿವರೆಗೂ ಮಹಾಮಾರಿ ಕೊರೋನಾ ತನ್ನ ಅಟ್ಟಹಾಸವನ್ನು ಮೆರೆತಾ ಬಂದಿದೆ. ಆದರೆ ಇಲ್ಲೇ ಒಂದು ಕಡೆ ಸರ್ಕಾರ ದಿನದಿಂದ ದಿನಕ್ಕೆ ಸಡಿಲಿಕೆಯನ್ನು ಕೊಡುತ್ತಾ ಬರುವುದನ್ನು ನೋಡಿದರೆ ಈ ಕೊರೋನಾ ಯಾವುದೇ ಕಾರಣಕ್ಕೂ ನಿಯಂತ್ರಣಕ್ಕೆ ಬರಲಾರದಂತಹ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ಆ ಒಂದು ವಿಸ್ತಾರವನ್ನು ಕುರಿತು ನಮ್ಮ ರಘುಕವಿಯ ನೇತ್ರ ತಜ್ಞ ಡಾಕ್ಟರ್ ಪದ್ಮಜಿತ್ ನಾಳ್ಗೋಡ್ ಪಟೇಲ್ ಅವರು ಇವತ್ತು ನಮ್ಮ ಜೊತೆ ಚಿಟ್ಚಾಟ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರನ್ನು ನಾವು ಮಾತಾಡಿಸೋಣ. ಡಾಕ್ಟರ್ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಈಗ ಲಾಕ್ಡೌನ್ ಯಾವ ರೀತಿ ಪಾಲನೆ ಆಗಿದೆ, ಲಾಕ್ಡೌನ್ ಇರೋದ್ರಿಂದ ಈ ಜನ ಯಾವ ರೀತಿ ಬಚಾವ್ ಆಗ್ಬೋದು ಕೊರೋನಾದಿಂದ ಅನ್ನುವಂಥದ್ದು ತಾವು ಸಂಸಾರ ಹೇಳಿ. ಈ ಕೊರೋನಾ ರೋಗ, ಕೊರೋನಾ ವೈರಸ್ನಿಂದ ಬರುವ ರೋಗ COVID-19, ಇದು ಒಂದು ಸಾಂಕ್ರಾಮಿಕ ರೋಗ, ವೈರಸ್ದಿಂದ ಬರ್ತಾ ಇದೆ. ನಾವು ಪ್ರಿವೆಂಟಿವ್ ಆ್ಯಂಡ್ ಸೋಷಿಯಲ್ ಮೆಡಿಸಿನಲ್ಲಿ ಓದಿದ ಸಬ್ಜೆಕ್ಟ್ ಓದಿರ್ತೀವಿ, ಅದರಲ್ಲಿ ಏನು ಬರ್ತದೆ ಅಂದರೆ ಇಂಥ ಸಾಂಕ್ರಾಮಿಕ ರೋಗಗಳು ನಮ್ಮ ಸಮಾಜಗಳಲ್ಲಿ, ನಮ್ಮ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಪ್ಯಾಂಡೆಮಿಕ್ ಆಗಿ ಅಂದರೆ ಜಗತ್ತನ್ನು ಆವರಿಸಿದಾಗ ಅದು ಒಂದು ಕರ್ವನ್ನು ಅಂದರೆ ಒಂದು ನಾವೊಂದು ಕರ್ವ್ ಫಾಲೋ ಮಾಡ್ತದೆ. ಅಂದರೆ ಅದು ನಾವೊಂದು ಟಾರ್ಗೆಟಲ್ಲಿ ಇದು ಹಾಕಿದರೆ XYZ XY ಕಾಲಮ್ನಲ್ಲಿ ಹಾಕಿದರೆ ಅದು ಫಸ್ಟ್ ಸ್ಟಾರ್ಟ್ಗೆ ಮೇಲೆ ಇರ್ತಾ ಹೋಗ್ತದೆ. ಆಮೇಲೆ ನಾವು ನಿಯಂತ್ರಣ, ನಮ್ಮ ಔಷಧಿಗಳು, ಉಪಚಾರಗಳು ಅಥವಾ ವ್ಯಾಕ್ಸಿನ್ಗಳನ್ನು ಕೊಟ್ಟಾಗ ಒಂದು ಪ್ಲಾಟ್ಯೂ ಸ್ಟೇಜ್ ಬರ್ತದೆ. ಅಂದರೆ ಅದು ಮೇಲೆ ಏರ್ತಾ ಹೋಗಿ ಆ ರೋಗಿಗಳ ಸಂಖ್ಯೆ ಹೆಚ್ಚಾಗಿ ಪ್ಲಾಟ್ಯೂ ಸ್ಟೇಜ್ ಬರ್ತದೆ. ಅಂದರೆ ಅಷ್ಟೇ ಒಂದು ದಿವಸಗಳಲ್ಲಿ, ತಿಂಗಳುಗಳಲ್ಲಿ ಒಂದೇ ಲೆವೆಲಲ್ಲಿ ಉಳಿತದೆ. ಆಮೇಲೆ ನಾವು ನಮ್ಮ ಟ್ರೀಟ್ಮೆಂಟು ಫಲಿತವಾದಾಗ ಆ ರೋಗಾಣುಗಳಿಂದ ಸೋಂಕಿತ ವ್ಯಕ್ತಿಗಳು ಕಮ್ಮಿ ಆದಾಗ ಆ ಪ್ಲಾಟ್ಯೂ ರೇಷಯು ಕೆಳಗೆ ಬರ್ತಾ ಹೋಗ್ತದೆ, ಅಂದರೆ ಜೀರೋಗೆ ಬರ್ತಾ ಹೋಗ್ತದೆ ಕ್ರಮೇಣ. ಜೀರೋದಿಂದ ಸ್ಟಾರ್ಟ್ ಆಗಿ ಒಂದು ಉದಾಹರಣೆಗೆ 100 ಹೋಗ್ತದೆ, 100ರಿಂದ ಒಂದು ಪ್ಲೇಟೋ ಸ್ಟೇಜಲ್ಲಿ ಒಂದು ಕೆಲವೊಂದು ದಿವಸ ಇರ್ತದೆ, ಒಂದು 10 ದಿವಸ ಇರ್ಬೋದು, 15 ದಿವಸ ಇರ್ಬೋದು. ನಾವು ಕ್ವಾರಂಟೈನ್ ಇದ್ದು 14 ದಿವಸಗಳಲ್ಲಿ ಇದರಲ್ಲಿ ರೋಗಗಳು ಸಾಂಕ್ರಾಮಿಕ ಅದರ ಅಂಶಗಳು ಕಂಡು ಬರ್ತದೆ. ಹಾಗೆ ಇದು 14 ದಿವಸಗಳಾದ ನಂತರ ಅದು ಕೆಳಗೆ ಹೋಗಬೇಕು, ನಮ್ಮ ರಾಜ್ಯಗಳಲ್ಲಿ ನಮ್ಮ ಸ್ಟೇಟ್ಗಳಲ್ಲಿ ಕೆಳಗೆ ಹೋಗಬೇಕಾಗುತ್ತೆ. ಆದ್ದರಿಂದ ಇದೇನಾಗ್ತಾ ಇದೆ ಅಂದರೆ ನಮ್ಮ ದೇಶದಲ್ಲಿ ಆಗಲಿ, ನಮ್ಮ ರಾಜ್ಯದಲ್ಲಿ ಆಗಲಿ, ಈ ಕೊರೋನಾ ವೈರಸ್ ಈ ರೇಖೆ ಏನಿದೆ ಎಲ್ಲ ಕೆಳಗೆ ಹೋಗ್ತಾ ಇಲ್ಲ, ಹಾಗೆಯೇ ಮೇಲೇ ಹೋಗ್ತಾ ಇದೆ. ಆದರೂ ಕೂಡ ನಮ್ಮ ದೇಶದಲ್ಲಿ ಲಾಕ್ಡೌನ್ ಸ್ವಲ್ಪ ಬೇಗ ಮಾಡಿದ್ರಿಂದ ಇದು ಒಂದು ಕೆಲವು ನಿಯಂತ್ರಣದಲ್ಲಿದೆ, ನಿಯಂತ್ರಣದಲ್ಲಿ ಇರುವುದರಿಂದ ನಮಗೆ ನಾವು ಎಷ್ಟೆಲ್ಲ ಸಲೀಸಾಗಿ ಇಷ್ಟಾದರೂ ಓಡಾಡ್ತಾ ಇದ್ದೀವಿ, ನಮಗೆ ಗೌರ್ಮೆಂಟ್ ಸ್ವಲ್ಪ ಲಾಕ್ಡೌನ್ ಅನ್ನು ಸಲೀಸ ಮಾಡ್ತಾ ಇದೆ. ಆದ್ದರಿಂದ ಇನ್ನೂ ಈ ರೋಗ ಒಂದು ಪ್ಲಾಟ್ಯೂ ಸ್ಟೇಜಿಗೆ ಬಂದು ಆಮೇಲೆ ಕೆಳಗಡೆ ಜೀರೋ ಮಂಡಿಗೆ ಹೋದಾಗ ಅಂಥ ಸ್ಟೇಜ್ಗಳನ್ನು ನಾವು ಕ್ವಾರಂಟೈನ್ಗಳನ್ನಾಗಿ ಮಾಡಿ ಯಾವ ಸ್ಟೇಜ್ಗೆ ಫ್ರೀ ಇದೆಯಲ್ಲ ಆವಾಗ ಈ ಲಾಕ್ಡೌನ್ ಅನ್ನು ಓಪನ್ ಮಾಡಿದ್ದು ಒಂದು ಒಳ್ಳೆಯದಾಗುತ್ತದೆ ಅನಿಸುತ್ತೆ. ಈಗ ಈ ಕೊರೋನಾ ಒಂದು ವೈರಸ್ ಯಾವ ರೀತಿ ಹರಡುತ್ತದೆ? ಕೊರೋನಾ ವೈರಸ್ ಈಗೆಲ್ಲ ನಾವು ಪತ್ರಿಕಾ ಮಾಧ್ಯಮಗಳಲ್ಲಿ, ವಾಟ್ಸಪ್ಗಳಲ್ಲಿ ಎಲ್ಲ ನೋಡಿದ್ದೀವಿ. ಅದು ಒಬ್ಬರಿಂದ ಒಬ್ಬರಿಗೆ, ಅಂದರೆ ನಾವು ಸೀನಿದ ಮೇಲೆ ಅಥವಾ ಕೆಮ್ಮಿದ ಮೇಲೆ ಏನು ನಮ್ಮಲ್ಲಿ ಒಂದು ಕ್ರಿಮಿಗಳು ಹರಡ್ತಾವಲ್ಲ, ಹವೆಯಲ್ಲಿ ಹಾರ್ತಾವಲ್ಲ, ಅದು ನಮ್ಮ ಕಣ್ಣಲ್ಲಿ ಹೋಗಿ ಅಥವಾ ಮೂಗಲ್ಲಿ ಹೋಗಿ ಅಥವಾ ನಮ್ಮ ಬಾಯಲ್ಲಿ ಹೋದ ನಂತರ ಅವು ನಮ್ಮ ಗಂಟಲಿನಲ್ಲಿ ಬೆಳೆಯುತ್ತವೆ. ಗಂಟಲಲ್ಲಿ ಬೆಳೆದು ಏನಾಗ್ತದೆ ಅಂದರೆ ಗಂಟಲಲ್ಲಿ ಬೆಳೆದ ನಂತರ ಊದ್ಕೊಳ್ತದೆ, ಊದ್ಕೊಂಡು ಶ್ವಾಸಕೋಶಕ್ಕೆ ಹೋಗ್ತದೆ. ಸರಿ, ಪಾಸಿಟಿವ್ ಇರುವಂಥ ವ್ಯಕ್ತಿ ಆತನಿಗೆ ನನಗೆ ಪಾಸಿಟಿವ್ ಆಗಿದ್ದು ಗೊತ್ತಿರೋದಿಲ್ಲ, ಆತ ನಿರ್ಭಯದಿಂದ ಹೊರಗಡೆ ನಿರ್ಜನ ಪ್ರದೇಶಗಳಲ್ಲಿ ಅಥವಾ ಜನ ಇರುವಂಥ ಜನ ಅಡ್ಡಾಡುವಂಥ ಪರಿಸ್ಥಿತಿ, ಆತನನ್ನು ಹಿಡಿಯೋದು ಇವತ್ತು ಸರ್ಕಾರ ಕಷ್ಟ ಆಗಿದೆ. ಅವನನ್ನು ಯಾವ ರೀತಿ ಪತ್ತೆ ಹಚ್ಚಬಹುದು ನಾವು? ಅಲ್ಲ, ಅದೇ ನಾನು ಮೊದಲಾದ್ರೂ ತುಂಬಾ ಸಾರಿ ಎಲ್ಲರಿಗೆ ಹೇಳಿದ್ದೀನಿ, ಅವರಿಗೆ ನಾರ್ಮಲ್ ಕೆರಿಯರ್ ಅಂತಾರೆ. ಅಂದರೆ ಅವರ ರೋಗ ನಿರೋಧಕಾರಕ ಶಕ್ತಿ ಅವರ ಶರೀರದಲ್ಲಿ ಜಾಸ್ತಿ ಇರೋದ್ರಿಂದ ಅವರಿಗೆ ಆ ರೋಗಾಣು ತನ್ನ ವಿಷವನ್ನು ಬಿಡೋದಿಲ್ಲ. ಅಂದರೆ ಅವರಿಗೆ ಯಾವುದು ಸಿಂಪ್ಟಮ್ಸ್ ಕಾಣೋದಿಲ್ಲ, ಅಂದರೆ ಜ್ವರ ಕಾಣೋದಿಲ್ಲ, ಕೆಮ್ಮು ನೆಗಡಿ ಕಾಣೋದಿಲ್ಲ, ಶ್ವಾಸಕೋಶದ ಪ್ರಾಬ್ಲಮ್ಸ್ ಇರೋದಿಲ್ಲ, ಶ್ವಾಸಕೋಳಿಕೆ ಏನೋ ಪ್ರಾಬ್ಲಮ್ಸ್ ಇಲ್ಲ, ಅವರು ನಮ್ಮ ನಿಮಗೆ ಆಡಾಡ್ತಾ ಇರ್ತಾರೆ. ಆದರೆ ಅವರನ್ನ ಪತ್ತೆ ಹಚ್ಚಬೇಕಂದ್ರೆ ನಾವು ಈಗ ಕ್ವಾರಂಟೈನ್ ಮಾಡಿದ ಏರಿಯಾಗಳಿವೆ, ಆ ಏರಿಯಾಗಳನ್ನು ಬಿಟ್ಟು ಎಲ್ಲಿ ಆಸ್ಪಾಸಿನ ಮನೆಗಳಿರ್ತದೆ ಅಂತ ಮನೆಗಳಲ್ಲಿ ಹೋಗಿ ನಾವೆಲ್ಲರೂ ಪ್ರತಿಯೊಬ್ಬರು ನಾವು ಹೇಗೆ ಈಗ ಜನಗಣತಿಯನ್ನು ಮಾಡ್ತೀವಲ್ಲ, ಮನೆ ಮನೆಗೆ ಹೋಗಿ ಅವರು ಥ್ರೋಟ್ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ನಾವು PCR ಟೆಸ್ಟ್ ಮಾಡಿದಾಗಲೇ ಕಂಡು ಗೊತ್ತಾಗುತ್ತೆ ಈ ಮನುಷ್ಯ ನೆಗೆಟಿವ್ ಇದ್ದಾನೆ, ಅವನಲ್ಲಿ ವೈರಸ್ ಕೆರಿ ಆಗ್ತಾ ಇಲ್ಲ, ಅವನು ಅದನ್ನ ಮುಂದೆ ಹೋಗಿ ಪ್ರಸರಣ ಮಾಡೋದಿಲ್ಲ ಅಂತ ಅವಾಗುತ್ತೆ. ಈ ಸರ್ಕಾರವು ಈ ಉದ್ದೇಶವನ್ನು, ಈ ಟೆಸ್ಟ್ಗಳನ್ನು ಮಾಡೋದನ್ನ ಈಗ ಅವರು ಮಾಡಲೇಬೇಕು. ಇಲ್ಲ ಅಂದ್ರೆ ನಾವು ಆದಲ್ಲಿ ಮಾತ್ರ ಮಾಡ್ಕೋತಾ ಹೋದ್ರೆ ಈ ಮತ್ತೆ ಈ ಲಾಕ್ಡೌನ್ ಅನ್ನು ಸಲ್ಲಿಕೆ ಮಾಡ್ಕೋತಾ ಹೋದ್ರೆ ನಮಗೆ ಮುಂದೆ ಉಳಿಯುವಲ್ಲಿ ಕಾಣಿಸೋದಿಲ್ಲ. ಸರಿ, ನಾವು ಮೇ ಪೈಲ ಒಂದು ವಾರದಲ್ಲಿ ಬಂದಿದ್ದೇವೆ, ಬಟ್ ಈ ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಾಗಿದೆ ಕಡಿಮೆ ಹೆಚ್ಚನೇ ಆಗ್ತಾ ಹೋಗ್ತದೆ. ಪ್ರಶ್ನೆ ಇವತ್ತೇ ಬದಾಮಿಯಲ್ಲಿ ನನಗೆ 12 ಕೇಸ್, 12 13 ಕೇಸ್ಗಳು ಕಂಡು ಬಂದಿದೆ ನಿನ್ನೆ ಒಂದೇ ದಿವಸದಲ್ಲಿ.
ಅದರಿಂದ ಮತ್ತೆ ಈ ಮದ್ಯಪಾನ ಸಲ್ಲಿಕೆ ಕೊಟ್ಟಿರೋದ್ರಿಂದ ಕೂಡ ಈ ಸಂಖ್ಯೆ ಜಾಸ್ತಿ ಆಗ್ತಾ ಇರಬಹುದು ಅಂತ ಅನಿಸಿದೆ. ಮತ್ತೆ ಇದನ್ನ ಸ್ವಲ್ಪ ಇನ್ನೂ ಸರ್ಕಾರ ತಡೆಹಿಡಿದು ಸ್ವಲ್ಪ ಔಷಧಿ ಅಂಗಡಿಗಳಾಗ್ಲಿ ತರಕಾರಿಯಲ್ಲಿ ಆಗ್ಲಿ ಅಥವಾ ಕಿರಾಣಿ ಅಂಗಡಿಗಳಿಗೆ ಅಷ್ಟೇ ಸಲ್ಲಿಕೆ ಕೊಟ್ಟು ಟೈಮ್ ನಿರ್ಬಂಧನೆ ಮಾಡಿ ಏರಿಯಾ ನಿರ್ಬಂಧನೆ ಮಾಡಿ ಈ ಟೈಮಲ್ಲಿ ನೀವು ಹೋಗಿ ಖರೀದಿ ಮಾಡ್ಬೇಕಂತ ಹೇಳಿದ್ರೆ ಇದೊಂದು ಇನ್ನೂ ಒಂದು ಸ್ವಲ್ಪ ಆ ರೋಗದ ಹೇಳಿದಲ್ಲ ಆಕ್ಸಿಸ್ ಕರ್ವ್ ಇರ್ತದಲ್ಲ ಅದು ಕರ್ವ್ ಜೀರೋ ತನಕ ಹೋಗುವವರೆಗೆ ನಾವು ಮಾಡಲೇಬೇಕು ಅಂತ ಅನಿಸುತ್ತೆ. ಸರ್, ಕರ್ನಾಟಕದಲ್ಲಿ ಕೊರೋನಾ ನಿಯಂತ್ರಿಸಲು ಏನಿನ ಸರ್ಕಾರ ಕ್ರಮ ಇನ್ನು ತೆಗೆದುಕೊಳ್ಳಬೇಕಾಗ್ತದೆ? ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಬೇಕಂದ್ರೆ, ಅವರು ಈಗ ಉದಾಹರಣೆಗೆ ಜಮಖಂಡಿಯಲ್ಲಿ ಇನ್ಫೆಕ್ಟ್ ಆಗಿದ್ದಾರೆ ಜನರೆಲ್ಲ, ಕೋವಿಡ್ ಡಿಸೀಸ್ ಬಂದಿದೆ ಅಂತ ಜನರಿಗೆ ಆ ಊರುಗಳಲ್ಲಿ ಹೋಗಿ ಇನ್ನು ಉಳಿದ ಜನರಿಗೆ ಕೂಡ ನಾರ್ಮಲ್ ಕ್ಯಾರಿಯರ್ ಮೊದಲು ಪತ್ತೆ ಹಚ್ಚಬೇಕು. ಓನ್ಲಿ ಸಿಂಪ್ಟಮ್ ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಓನ್ಲಿ ಸಿಂಪ್ಟಮ್ಸು ಇದೆಲ್ಲ, ಜ್ವರ ಬಂದವರಿಗೆ ಕೆಮ್ಮು ನೆಗಡಿ ಬಂದವರಿಗೆ ಮಾತ್ರ ಅವರನ್ನು ಕ್ವಾರಂಟೈನ್ ಮಾಡಿ ಅಥವಾ ಅವರಿಗೆ ಕೋವಿಡ್ ಹಾಸ್ಪಿಟಲ್ಗಳಿಗೆ ಸೇರಿಸಿ ಅವರನ್ನು ಸೋತು ಥ್ರೋಟ್ ಸ್ಯಾಂಪಲ್ಗಳನ್ನು ತೊಗೊಂಡು ಅವರಿಗೆ ಪಾಸಿಟಿವ್ ಅಂತ ಮಾಡಿದ ನಂತರ ಅವರಿಗೆ ಅಷ್ಟೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಈಗ ಮಹತ್ವದ ಏನೆಂದರೆ ನಾರ್ಮಲ್ ಕ್ಯಾರಿಯರ್ ಪತ್ತೆ ಹಚ್ಚೋದು ಕೂಡ ಅಷ್ಟೇ ನಮಗೆ ಕಷ್ಟದಾಯಕವಾಗಿದೆ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಬೇಕು, ನಾವು ಹಚ್ಚಲಿಲ್ಲ ಅಂದರೆ ಇದು ತುಂಬ ಒಂದು ಸ್ಪೋಟ್ ಆಗಿ ಜನರು ಸಾಯೋ ಸ್ಥಿತಿ ಬರ್ತದೆ. ಸರ್, ಅದರಲ್ಲಿ ಕೊರೋನಾ ನಿಯಂತ್ರಣಕ್ಕೋಸ್ಕರ ಒಂದು ಕಡೆ ವೈದ್ಯರು, ಒಂದು ಕಡೆ ಪೊಲೀಸರು, ಒಂದು ಕಡೆ ಪೌರ ಕಾರ್ಮಿಕರು, ಹೀಗೆ ನೂರಾರು ಜನ ಇದರಲ್ಲಿ ವಾಲಂಟ್ರಿ ಆಗಿ ಕೆಲಸ ಮಾಡುತ್ತಿದ್ದಾರೆ. ಬಟ್ ಇವ್ರ ಕಾರ್ಯ ಯಾವ ರೀತಿ ಒಂದು ನಾವು ಅಪ್ರಿಷಿಯೇಟನ್ನು ಕೊಡಬಹುದು ಈ ಸಂದರ್ಭದಲ್ಲಿ ಈ ಕೊರೋನಾ? ಈಗ ಎಲ್ಲರೂ ಪೊಲೀಸ್ ಅಧಿಕಾರಿಗಳಾಗಲಿ, ನಮ್ಮ ಮುನ್ಸಿಪಾಲ್ಟಿಯ ಎಲ್ಲ ವರ್ಕರ್ಸ್ಗಳು, ಅಧಿಕಾರಿಗಳು ಮತ್ತು ಇನ್ನಿತರೆ ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಅಥವಾ ರಸ್ತೆಗಳಲ್ಲಿ ನಿಂತು, ಪೊಲೀಸ್ ಅಧಿಕಾರಿಗಳು ಬೇರೆ ಅಧಿಕಾರಿಗಳು ಕೂಡ ರಸ್ತೆಯಲ್ಲಿ ನಿಂತು ಹಾಗೆ ಓಡಾಡೋದನ್ನು ನಿಲ್ಲಿಸ್ತಾ ಇದ್ದಾರೆ. ಮಾಸ್ಕ್ ಹಾಕೋದನ್ನ ಎಲ್ಲ ಮಾಸ್ಕ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಒಂದು ಶ್ಲಾಘನೀಯ, ಯಾಕಂದರೆ ಈ ಇಂಥವರು ಆಚೆ ಈಚೆ ಅಡ್ಡಾಡ್ತಾ ಹೋಗಿ ಅಲ್ಲಿಂದ ಬೇರೆ ಕ್ಷೇತ್ರಗಳಿಂದ ನಮ್ಮ ಕ್ಷೇತ್ರಗಳಿಗೆ ರೋಗಾಣು ತಂದು ಬಿಡುವ ಸಾಧ್ಯತೆ ಜಾಸ್ತಿ ಇದೆ. ಮತ್ತು ನಮ್ಮ ಆಶಾ ಕಾರ್ಯಕರ್ತರುಗಳು ಇಲ್ಲಿ ನಾವು ಅವರನ್ನ ಕೆಲಸಗಳನ್ನು ನಡೆಸಬೇಕು, ಯಾಕಂದರೆ ಅವರು ಪ್ರತಿ ಹಳ್ಳಿಗಳಲ್ಲಿ ಪ್ರತಿ ಮನೆ ಮನೆಗೆ ಹೋಗಿ ಯಾರಾದರೂ ಬೇರೆ ರಾಜ್ಯಗಳಿಂದ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರಾ ಅಂತ ಒಂದು ಲಕ್ಷ್ಯ ಇಟ್ಟು ಅವರನ್ನು ಕ್ವಾರಂಟೈನ್ ಮಾಡಲಿಕ್ಕೆ ಅಥವಾ ಅಧಿಕಾರಿಗಳಿಗೆ, ನೋಡಲ್ ಅಧಿಕಾರಿಗಳಿಗೆ ತಿಳಿಸೋದು ಕೆಲಸ ಅವರು ಮಾಡ್ತಾ ಇದ್ದಾರೆ. ಇದು ತುಂಬ ಅವರನ್ನು ನಾವು ಮೆಚ್ಚಬೇಕು, ಯಾಕಂದರೆ ಇದು ಅವರು ಕೊರೋನಾ ವೈರಸ್ಗೆ ಡೈರೆಕ್ಟ್ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಇಂಥ ನಮ್ಮೆಲ್ಲ ಎಲ್ಲ ಪೊಲೀಸ್ ಅಧಿಕಾರಿಗಳಾಗಲಿ, ಆಶಾ ಕಾರ್ಯಕರ್ತರಾಗಲಿ, ಮುನ್ಸಿಪಾಲ್ಟಿ ವರ್ಕರ್ ಇದರಾಗ್ತಾರೆ, ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ಅಂತ ಅದು ತುಂಬ ಅವರಿಗೆ ಕೂಡ ಲೈಫ್ ಡೇಂಜರ್ ಆಗಿರುತ್ತೆ. ಅವರನ್ನು ನಾವು ಇವತ್ತು ಮೆಚ್ಚಲೇಬೇಕು, ಅವರು ಕೊರೋನಾ ವಾರಿಯರ್ಸ್, ಅವರಿಗೆ ನಾವು ಇವತ್ತು ಮೆಚ್ಚಿ ಅವರಿಗೆ ಒಂದು ಸಲಾಮ್ ಹೊಡಿಲೇಬೇಕು ನಾವು. ಸರ್, ಈ ಕೊರೋನಾ ಅನ್ನುವಂಥ ಏನೊಂದು ವಿಷ ಬೀಜ ಈ ನಮ್ಮ ದೇಶಕ್ಕೆ ಅಂಟಿಕೊಂಡಿದೆ, ಇದನ್ನು ನಿಯಂತ್ರಣ ಒಂದು ಮಾಡಬೇಕಾದ್ರೆ ಇದಕ್ಕೆ ನಾವು ಏನಿತ್ತು ಬಿಸಿಲು ಕೂಡ ಜಾಸ್ತಿ ಇದ್ದಾಗ ಇದು ಸುಟ್ಟು ಹೋಗ್ಬೋದು ಅಥವಾ ಮಾಯ ಆಗ್ಬೋದು ಅನ್ನುವಂಥದ್ದು ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಬಟ್ ಈ ತಂಪಿನಿಂದ ಏನಾದರೂ ಈ ಕೊರೋನಾ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದೆ? ಹಾಂ, ಉದಾಹರಣೆಗಾಗಿ ತಂಪಿರುವ ಕ್ಷೇತ್ರಗಳು ಯಾವುದಾದ್ರೆ ದೇಶಗಳಾದರೆ ಅಮೆರಿಕ, ಫ್ರಾನ್ಸ್, ಇಟ್ಲಿ ಇವೆಲ್ಲ ಅಲ್ಲಿ ಶೀತ ಜಾಸ್ತಿ ಆಗಲಿ. ಶೀತ ಈ ವೈರಸ್ ಶೀತ ಪ್ರದೇಶಗಳಲ್ಲಿ, ಶೀತ ವಲಯಗಳಲ್ಲಿ ಅಥವಾ ಕೋಲ್ಡ್ ಇರುವ ಜಾಗಗಳಲ್ಲಿ ಜಾಸ್ತಿ ದಿವಸ ಬದುಕುತ್ತೆ. ಅಂದರೆ ಒಂದು ಯಾವುದೋ ಒಂದು ವಸ್ತುಗಳ ಮೇಲೆ ಅದು ಬಿದ್ದುಕೊಂಡ್ರೆ ಅಲ್ಲಿ ಜಾಸ್ತಿಯಾಗಿ ಉಳ್ಕೊಳ್ಳೋದು. ಆದರೆ ಇದು ನಮ್ಮ ನಮ್ಮ ದೇಶಗಳಲ್ಲಿ ಈಗ ಬೇಸಿಗೆ ಇರೋದ್ರಿಂದ ನಮ್ಮ ದೇಶದಲ್ಲಿ ಸ್ವಲ್ಪ ಹ್ಯುಮಿಡಿಟಿ ಕೂಡ ಕಮ್ಮಿ ಇರುತ್ತೆ, ಜಾಸ್ತಿ ಕಮ್ಮಿ ಇರುತ್ತದೆ. ಹೀಟ್ ಜಾಸ್ತಿ ಇರೋದ್ರಿಂದ ಆ ರೋಗನೂ ಜಾಸ್ತಿ ವೇಳೆ ಬದುಕಲಿಕ್ಕೆ ಆಗಲಿಕ್ಕಿಲ್ಲ. 2 ದಿವಸ ಬದುಕೋದು, 1ನೇ ದಿವಸ ಅಲ್ಲಿ ಬದುಕಿ ಸತ್ತು ಹೋಗ್ಬೋದು ಅಲ್ಲಿ ಇದರಲ್ಲಿ. ಆದ್ದರಿಂದ ಅಲ್ಲಿಂದ ಪ್ರಸರಣ ಕಮ್ಮಿ ಆಗ್ಬೋದು ಅಂತ ಹೇಳ್ಬೋದು. ಸರಿ, ಮೇ ಅಂತ್ಯದವರೆಗೆ ಏನಾದರೂ ಬಿಸಿಲು ಇರ್ತದೆ, ಓಕೆ, ಯಾಕಂದರೆ ಸಾಕಷ್ಟು ಒಂದು 39-40 ಡಿಗ್ರಿ ಈಗಾಗಲೇ ಬಿಸಿಲು ಬಿದ್ದಿದೆ. ಆದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ತಂಪಾದ ಗಾಳಿ ಮತ್ತು ಮಳೆ ಆಗುವಂಥ ಸಂಭವ, ಇದರಿಂದ ಏನಾದರೂ ಕೊರೋನಾದಿಂದ ಜನರಿಗೆ ತೊಂದರೆ ಆಗಬಹುದ? ಹಾಂ, ಕೆಲವೊಂದು, ಯಾಕಂದರೆ ನಾವು ಶೀತ ಈಗ ನಾವು ಉಷ್ಣತೆಯಿಂದ ತಂಪಿಗೆ ಹೋದಾಗ, ಮಳೆಗಾಲಕ್ಕೆ ಹೋದಾಗ ನಾವು ನೋಡ್ಕೊಂಡಿದ್ವಿ, ಕೆಲವರಿಗೆ ನೆಗಡಿ ಬರ್ತದೆ, ಕೆಲವರಿಗೆ ಕೆಮ್ಮು ಬರ್ತದೆ. ಯಾಕಂದರೆ ಇಲ್ಲಪ್ಪ ವಾತಾವರಣ ಬದಲಾಗಿದೆ ಅದಕ್ಕೆ ಬಂದಿದೆ ಅಂತ, ನಾವು ನೀರು ಬದಲಾಗಿದೆ ಅದಕ್ಕೆ ಬಂದಿದೆ ಅಂತ ಹೇಳ್ತೇವೆ. ಆವಾಗ ನಾವು ನಮಗೂ ಕೂಡ ಬರ್ಬೋದು ಶೀತ, ಆವಾಗ ನಾವು ಕೂಡ ಕ್ವಾರಂಟೈನ್ ಆಗಲಿಕ್ಕೆ ಆಗಬೇಕಾಗ್ಬೋದು. ಯಾಕಂದರೆ ಇದನ್ನು ಕೋವಿಡ್ನಿಂದ ಬಂದಿದೆಯಾ, ಕೊರೋನಾದಿಂದ ಬಂದಿದೆಯಾ ಅಥವಾ ನಾರ್ಮಲ್ ಫ್ಲೂ ಇದೆಯಾ ಅಂತ ನಮಗೆ ತಿಳಿಲಿಕ್ಕೆ ಇಲ್ಲ. ಆದ್ದರಿಂದ ಆವಾಗ ಈ ಶಂಕಿತರ ರೋಗ ಸಂಖ್ಯೆ ತುಂಬ ಜಾಸ್ತಿ ಆಗ್ಬೋದು. ಈಗ ಶಂಕಿತರ ರೋಗ ಸಂಖ್ಯೆ ತುಂಬ ಕಮ್ಮಿ ಇದೆ, ಆದರೂ ಕೂಡ ಆವಾಗ ನಾವು, ಯಾಕಂದರೆ ಇದು ಫ್ಲೂ ಟೆಂಪರೇಚರ್ ಅಥವಾ ಕೋಲ್ಡು ಕೊರೋನಾದಿಂದ ಬಂದಿದೆಯಾ ಅಥವಾ ನಾರ್ಮಲ್ ಆಗಿ ಬಂದಿದೆ ಕಂಡುಹಿಡಿದು ತುಂಬ ಕಠಿಣ ಆಗಿ ಸ್ವಲ್ಪ ಪ್ರಸರಣೆ ಕೂಡ ಜಾಸ್ತಿ ಆಗ್ಬೋದು. ಯಾಕಂದರೆ ವಾತಾವರಣ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಕೊರೋನಾ ವೈರಸ್ ಜಾಸ್ತಿ ಹರಡುದು. ಕೊನೆಯದಾಗಿ
ತಾವು ಈ ಕೊರೋನಾದಿಂದ ಬಚಾವಲಿಕ್ಕೆ ಜನ ಏನ್ ಮಾಡಬೇಕು ಅಥವಾ ಏನ್ ಮಾಡಿದ್ರೆ ನಾವು ಶಿಫ್ಟ್ ಆಗಿರಬಹುದು ಅನ್ನುವಂತದ್ದನ್ನ ತಾವು ಏನ್ ಹೇಳಬೇಕು ಮೊದಲನೆಯದಾಗಿ ನಾವು ಸೋಶಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಅನವಶ್ಯಕವಾಗಿ ತಿರುಗಾಡೋದನ್ನ ನಾವು ಬಂದ್ ಮಾಡಬೇಕು ಗುಂಪು ಗುಂಪಾಗಿ ಕೂತ್ಕೊಂಡು ಪಾರ್ಟಿ ಮಾಡೋದು ಕೆಲವೊಂದು ಮಾತ್ರ ಅದನ್ನು ಕೂಡ ನಾವೆಲ್ಲ ಬಂದ್ ಮಾಡಬೇಕು ಮದುವೆ ಕಾರ್ಯಕ್ರಮಗಳು ಬೇರೆ ಬೇರೆ ನಾವು ದೇವರ ಕಾರ್ಯಕ್ರಮಗಳು ಅಥವಾ ನಮಾಜ್ ಮಾಡೋದಾಗ್ಲಿ ಅಂತದೆಲ್ಲ ನಾವು ಬಂದ್ ಮಾಡಬೇಕು ಮನೆಯಲ್ಲಿ ಕೂತು ನಮ್ಮ ದೇವರನ್ನ ಪ್ರಾರ್ಥನೆ ಮಾಡಬೇಕು ಅಥವಾ ಮನೆಯಲ್ಲಿ ಕೂತೆ ನಾವು ನಮಾಜ್ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನ ಸಲ್ಲಿಸಬಹುದು ಮತ್ತೆ ಬೇಕಾಬಿಟ್ಟಾಗಿ ಓಡಾಡೋದು ಈ ನಮ್ಮ ಕ್ವಾರಂಟೈನ್ ಆದ ಪ್ರದೇಶಗಳಿಂದ ನಮ್ಮ ಪ್ರದೇಶಕ್ಕೆ ಬರೋದು ಅಥವಾ ಹಂಗೆ ಅಡ್ಡಾಡೋದು ಮಾಡೋದು ಸರಿಯಲ್ಲ ಅದನ್ನೆಲ್ಲ ತಪ್ಪಿಸ್ಕೋಬೇಕು ಮತ್ತೆ ತಮ್ಮ ಸ್ವಯಂ ರಕ್ಷಣೆಗಾಗಿ ಮಾಸ್ಕ್ಗಳನ್ನು ಬಳಸಬೇಕು ಮುಖವಾಡಗಳನ್ನು ಬಳಸಿಕೊಳ್ಳಬೇಕು ಮತ್ತೆ ಹೊರಗೆ ಹೋಗಿ ಬಂದಾಗ ನಮ್ಮ ಕೈಗಳನ್ನು ತೊಳ್ಕೋಬೇಕು ನಮ್ಮ ಮುಖ ಕೈಗಳನ್ನು ತೊಳ್ಕೊಂಡ್ರೆ ತುಂಬಾ ಒಳ್ಳೆಯದು ಮತ್ತೆ ನಮ್ಮ ಡ್ರೆಸ್ಗಳನ್ನು ನೋಡಿ ಹಳೆ ಪದ್ಧತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ನಮ್ಮ ಅಜ್ಜರಾದ್ರು ಇದ್ದಾಗ ನೋಡ್ತಾ ಇದ್ದೀವಿ ಹೊರಗೆ ಹೋಗಿ ಬಂದರೆ ಅವರು ತಮ್ಮ ಅರಿವೆಗಳನ್ನೆಲ್ಲ ತೆಗೆದು ಬೂಟಿ ಹಾಕಿ ಬೇರೆ ಅರಿವೆ ಹಾಕಿ ಕೈಕಾಲುಗಳನ್ನು ತೊಳ್ಕೊಂಡು ಅವರು ಬಂದು ಮನೆಗೆ ಅಡಿಗೆ ಮನೆಯಲ್ಲಿ ಊಟ ಮಾಡೋದು ಅಥವಾ ನೀರು ಕುಡಿಯೋದು ಮಾಡ್ತಾ ಇದ್ರು ಅದೇ ಸಿಸ್ಟಮನ್ನು ಈಗ ನಾವು ಕೂಡ ನಾವು ಪಾಲಿಸ್ಬೇಕು ಹೊರಗೆ ಬಂದರೆ ನಾವು ಹೊರಗಿಂದ ಏನಿದೆ ಎಲ್ಲ ಶರ್ಟ್ ಪ್ಯಾಂಟ್ ಇಂದ ತೆಗೆದುಬಿಟ್ಟು ಬೇರೆ ಮನೆಯಲ್ಲಿ ವಸ್ತ್ರಗಳನ್ನು ಬೇರೆ ಏರಿಯಾದಲ್ಲಿ ಹಾಕೊಂಡು ಬರ್ಬೇಕು ಮನೆಯಲ್ಲಿ ಹೋಗಿ ಅದನ್ನು ಬಿಡಬಾರ್ದು ಸರಿ ಈ ಎಣ್ಣೆಯಿಂದ ಏನಾದರೂ ಈ ಕುಡುಕರಿಗೆ ಕೊರೋನಾ ಯಾವ ರೀತಿ ಸಮೀಪವನ್ನು ತೋರಿಸ್ಬೋದು ಅಥವಾ ಅವ್ರಿಗೆ ಯಾವ ರೀತಿ ಅಂಟ್ಕೋಬಹುದು ಈ ನಾವೇನು ಹೇಳ್ತೀವಿ ಇದ್ರೊಳಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತೈತಿ ಕಡಿಮೆ ಆದ ತಕ್ಷಣ ಅದು ಕೊರೋನಾ ಒಂದು ಸೋಂಕಿತ ಆಗ್ಬೋದು ಅಥವಾ ಸೋಂಕು ಹತ್ತಬಹುದು ಅನ್ನುವಂಥದ್ದು ಈಗಲೇ ವೈದ್ಯರ ತಂಡ ಹೇಳಿದೆ ಬಟ್ ಈ ಎಣ್ಣೆ ಸ್ಟಾರ್ಟ್ ಆದ ತಕ್ಷಣವೇ ಸಾಕಷ್ಟು ಜನ ಅದು ಕುಡುಕು ಪ್ರಿಯರು ತಮ್ಮ ಮದ್ಯಪಾನವನ್ನು ಕುಡಿದ್ರು ಸರ್ ಅವ್ರಿಗೆ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತದೆ ಅದರನ್ನ ಅವ್ರಿಗೆ ಈಗ ಹೆಂಗ್ ಮಾಡಬೇಕು ಈ ಸರಿ ಕುಡುಕಲು ನೋಡಿ ಮೊದಲಾದರೂ ಕೂಡ ಗೌರ್ಮೆಂಟ್ ಹೇಳಿತ್ತು ಬೇರೆ ದೇಶಗಳಲ್ಲಿ ಹೇಳಿದ್ರು ಆಲ್ಕೋಹಾಲ್ ಇಂದ ಇದು ಕಡಿಮೆ ಆಗೋದಿಲ್ಲ ಎಣ್ಣೆಯಿಂದ ಈ ರೋಗ ಕಡಿಮೆ ಆಗೋದಿಲ್ಲ ಜಾಸ್ತಿ ಆಗುತ್ತೆ ಯಾಕಂದ್ರೆ ಇದು ಇಮ್ಯುನಿಟಿ ಕೂಡ ನಮ್ಮ ಶರೀರದಲ್ಲಿ ಕಮ್ಮಿ ಆಗುತ್ತೆ ಮತ್ತೆ ಕೆಲವೊಬ್ಬರು ಶುಗರ್ ಇರ್ತಾರೆ ಶುಗರ್ ಇದ್ದಲ್ಲಿ ಶುಗರ್ ಇರೋ ಪೇಷಂಟು ಆಲ್ಕೋಹಾಲ್ ಸೇವಿಸಿದಾಗ ಶುಗರ್ ಲೆವೆಲ್ ಕೂಡ ಕಮ್ಮಿ ಜಾಸ್ತಿ ಆಗಿ ಮತ್ತೆ ಅವರು ಓಲ್ಡ್ ಏಜ್ ಅಥವಾ ಮೀಡಿಯಂ ಏಜ್ ಇದ್ದವರು ಕೂಡ ಬೇಗ ಆ ರೋಗ ತಗುಲುವ ಸಂಭವ ಇರ್ತದೆ ಒಂದೇದು ಎರಡನೇದಾಗಿ ನಾವು ಮದ್ಯಪಾನ ಮಾಡಿದಾಗ ಮದ್ಯದ ಅಮಲಿನಲ್ಲಿದ್ದಾಗ ನಾವು ಎಲ್ಲಿ ತಿರುಗಾಡ್ತೀವಿ ಅಥವಾ ಎಲ್ಲಿ ಹೋಗ್ತೇವೆ ಅಥವಾ ಎಲ್ಲಿ ಬೀಳ್ತೀವಿ ಅನ್ನೋದು ಒಬ್ಬರಿಗೆ ಗೊತ್ತಿರೋದಲ್ಲ ಎಲ್ಲರೂ ಅಲ್ಲ ಕೆಲವೊಬ್ಬರಿಗೆ ಗೊತ್ತಾಗೋದಿಲ್ಲ ಅಂಥವ್ರು ಆ ಕ್ವಾರಂಟೈನ್ ಪ್ರದೇಶದಲ್ಲಿ ಹೋಗಿ ಬಂದ್ಬಿಟ್ರೆ ನಮಗೆ ಗೊತ್ತಾಗೋದಿಲ್ಲ ಆ ಬಂದು ತಮ್ಮ ಮನೆಗೂ ಕೂಡ ಅದನ್ನು ಕೊರೋನಾವನ್ನು ವೆಲ್ಕಮ್ ಮಾಡ್ಕೋತಾರೆ ತಮ್ಮ ಶರೀರದಲ್ಲೂ ಬರ್ತದೆ ತಮ್ಮ ಓಣಿಗಳಲ್ಲಿ ತಮ್ಮ ಊರುಗಳಿಗೆ ಕೂಡ ಹರಡುವ ಶಕ್ಯತೆ ಜಾಸ್ತಿ ಇರುತ್ತೆ ಅದನ್ನು ದಯಮಾಡಿ ಇದನ್ನು ಮಾಡಬಾರ್ದು ಅಂತ ನನಗೆ ಅನಿಸುತ್ತೆ ಇದು ಇಷ್ಟು ನಮ್ಮ ರೌಕವಿ ನೇತ್ರಜ್ಞ ಡಾಕ್ಟರ್ ಪದ್ಮೇಶ್ ನಡುವ ಪಟೇಲ್ ಅವರು ಈ ಲಾಕ್ಡೌನ್ ಮತ್ತು ಸೀಲ್ಡೌನ್ ಮತ್ತು ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು ಮತ್ತು ಮಹಾಮಾರಿ ಕೊರೋನಾವನ್ನು ಯಾವ ರೀತಿ ನಿಯಂತ್ರಿಸಬೇಕು ಕೇವಲ ಸರ್ಕಾರಿ ಅಧಿಕಾರಿಗಳು ಮಾತ್ರ ಮಾಡೋದಲ್ಲ ಇದು ಮನೆಯಲ್ಲಿ ತಾವು ಕೂಡ ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಪಾಲಿಸಿ ಕಡ್ಡಾಯವಾಗಿ ಮಾಸ್ಕನ್ನು ಹಾಕಿಕೊಂಡು ಮತ್ತು ಅನಗತ್ಯವಾಗಿ ರಸ್ತೆಯ ಮೇಲೆ ಬರುವುದನ್ನು ನಿಲ್ಲಿಸಿ ಇನ್ನೊಂದು ಸ್ವಲ್ಪ ದಿವಸದವರೆಗೂ ಸರ್ಕಾರದ ಆದೇಶವನ್ನು ಪಾಲಿಸಿ ಕೊರೋನಾದಿಂದ ಮುಕ್ತಿ ನೀವು ಹೊಂದಬೇಕಾದ್ರೆ ನೀವು ಕಡ್ಡಾಯವಾಗಿ ಮನೆಯಲ್ಲಿ ಇರಬೇಕು ಅನ್ನುವಂಥ ಮಾತನ್ನು ಸಲಹೆಗಳನ್ನು ಸಾಕಷ್ಟು ಅವ್ರು ಹೇಳಿದರು ಅದನ್ನು ಪ್ರತಿಯೊಬ್ಬರು ಚಾಚು ತಪ್ಪದೆ ಪಾಲಿಸ್ತೀರಿ ಅನ್ನೋದನ್ನು ನಾವು ತಿಳ್ಕೊಂಡು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಮಸ್ಕಾರ